ಮಾತಾಡಲಾ? ನಮಸ್ಕಾರ, ನಾನು ಜಯರಾಮ್ ಅಂತ. ಇಲ್ಲಿ ನಮ್ಮ ಒಂದು ವೈಷ್ಣವ ಧರ್ಮದಲ್ಲಿ ಸಂಧ್ಯಾ ವಂದನೆ ಆರಾಧನೆ ಅನ್ನೋದು ಬಹಳ ಮುಖ್ಯ. ನಾವು ಕಾರಣಾಂತರದಿಂದ ಕಲಿಯಕ್ಕೆ ಸಾಧ್ಯ ಆಗಿರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಇವಾಗ ನಾನೇ ಈ ಒಂದು ಕಾರ್ಯಕ್ರಮನ ಈ ಮೀಡಿಯದ ಚಿತ್ರಗಳ ಮುಖಾಂತರ ನಮ್ಮ ಗುರುಗಳಾದ ಕಮಲಾಚಾರ್ಯ ಮುಖಾಂತರ ಈ ಒಂದು ವಿಡಿಯೋ ಕಾರ್ಯಕ್ರಮನ ಆರಾಧನೆ ಯಾವ ರೀತಿ ಸುಲಭವಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ಒಂದು ಗುರುಗಳು ಹೇಳ್ಕೊಡ್ತಾ ಇದ್ದಾರೆ. ಇದರಿಂದ ನಿಮಗೆಲ್ಲ ಉಪಯೋಗ ಆದರೆ ನಮಗೆ ಅದೇ ನಮ್ಮ ಸಂತೋಷ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲಮನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ವ ದುರ್ಲಭ. ಮಂತ್ರಕ್ಕೆ ಬಾರದೇ ಇರತಕ್ಕಂತಹ ಅಕ್ಷರಗಳಿಲ್ಲ, ಔಷಧಕ್ಕೆ ಬಾರದೇ ಇರತಕ್ಕಂತಹ ಮೂಲಿಕೆಗಳಿಲ್ಲ. ಈ ಪ್ರಪಂಚದಲ್ಲಿ ಅಯೋಗ್ಯನಾದಂತಹ ವ್ಯಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದೆಲ್ಲ ಯಾವಾಗ ಸಾಧ್ಯ ಅಂದರೆ ಯೋಜಕಸ್ತತ್ವ ದುರ್ಲಭ. ಮಂತ್ರವರ ಅಕ್ಷರಗಳೇ ಗೊತ್ತಿಲ್ಲದೆ ಯಾವ ಅಕ್ಷರ ಇದ್ರೂ ತಾನೇ ಮಂತ್ರ ಮಾಡೋಕ್ಕಾಗುತ್ತೆ. ಹಾಗಾಗಿ ಆ ಮಂತ್ರ ಮಾಡತಕ್ಕಂತಹ ಯೋಗ್ಯತೆ ಇರತಕ್ಕಂತಹ ಇದ್ದರೆ ಮಾತ್ರ ಎಲ್ಲ ಅಕ್ಷರಗಳಲ್ಲೂ ಉಪಯೋಗ ಆಗುತ್ತೆ. ಹಾಗೇನೆ ಔಷಧ ಗುಣ ಇರತಕ್ಕಂತಹ ಮೂಲಿಕೆಗಳು ಗೊತ್ತಿಲ್ಲದೆ ಇದ್ದರೆ ಯಾವ ಮೂಲಿಕೆ ಇದ್ದರೂ ಪ್ರಯೋಜನ ಇಲ್ಲ. ಹಾಗಾಗಿ ಆ ಜ್ಞಾನ ಇರತಕ್ಕಂಥವನು ಬೇಕು. ಹಾಗೆ ಯೋಗ್ಯನಾದಂತಹ ಪುರುಷಗಳು ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಇರಬೇಕು ಅಂದರೆ ಅದಕ್ಕೆ ಯೋಜಕಸ್ತತ್ವ ದುರ್ಲಭ, ಅದಕ್ಕೆ ಮಾರ್ಗದರ್ಶನ ಮಾಡತಕ್ಕಂತಹ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬಿಟ್ಟು ಅಯ್ಯಂಗಾರ್ ಅಂಥೇಳಿ ಸಾಮಾನ್ಯವಾಗಿ ಪ್ರಚಲಿತವಾದಂತಹ ಒಂದು ಭಾಷೆ. ಅಯ್ಯಂಗಾರ್ ಅಂದರೆ ಐದು ಕಾರ್ಯಗಳು ಶೈಭವರ್ಗಳು ಅಯ್ಯಂಗಾರ್ಗಳು ಅಂಥೇಳಿ ವ್ಯಾಖ್ಯಾನ. ಐದು ಕೆಲಸಗಳನ್ನು ಪ್ರತಿನಿತ್ಯ ಮಾಡತಕ್ಕಂಥವನು ತಾಪ ಪುಂಡ್ರ ನಾಮ ಅರ್ಚನ ತಪಸ್ಸು. ಇದು ಪ್ರತಿನಿತ್ಯ ಐದು ಕೆಲಸಗಳನ್ನ ಪ್ರತಿನಿತ್ಯ ಅಳವಡಿಸ್ಕೊಂಡಿರಬೇಕು. ತಾಪ ಅಂದರೆ ಶ್ರೀವೈಷ್ಣವರಾದಂಥವರಿಗೆ ಶಂಖಚಕ್ರ ಧಾರಣೆ, ಅವರ ಆಚಾರ್ಯರಿಂದ ಈ ಶಂಖಚಕ್ರ ಧಾರಣೆಯನ್ನು ಮಾಡಿಕೊಂಡಿರಬೇಕು. ಆ ಕಾಯಿಸ್ಬಿಟ್ಟು ಶಂಖದ ಚಕ್ರದ ಒಂದು ಇದರಲ್ಲಿ ತಾಮ್ರದ ಇದರಲ್ಲಿ ಮಾಡತಕ್ಕಂಥ ಗುರುಗಳು ಮಾಡ್ತಾರೆ. ಅದನ್ನು ತಾಪ ಇಟ್ಕೊಂಡಿದ್ರೆ ಮಾತ್ರ ಅವನು ಪೂಜೆ ಮಾಡೋದಕ್ಕೆ ಅರ್ಹನಾಗಿರ್ತಕ್ಕಂಥ. ಪುಂಡ್ರ ಅಂದರೆ ಇವತ್ತು 12 ನಾಮ ನಾನು ಹಾಕೊಂಡಿದ್ದೀನಿ. ಈ 12ಕ್ಕೆ ದ್ವಾದಶ ನಾಮಗಳು ಅಂತ ಹೆಸರು. ಈ ಪ್ರತಿನಿತ್ಯ ಈ ನಾಮವನ್ನು ಹಾಕ್ಕೊಂಡಿರಬೇಕು. ಇದು ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಅಂತ ಹೇಳಿ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಅಂಥೇಳಿ 12 ಹೆಸರುಗಳಿರತಕ್ಕಂತಹ ನಾಮವನ್ನು ಸಾಕ್ಷಾತ್ ವಿಷ್ಣುವಿನ ಪಾದರಕ್ಷೆಯನ್ನು ನಮ್ಮ ತಲೆ ಮೇಲೆ ಇಟ್ಕೊಂಡಿರ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಮಧ್ಯದಲ್ಲಿ ಲಕ್ಷ್ಮೀ ಸ್ವರೂಪವಾದಂತಕ್ಕಂಥ ಅರಿಶುದ್ಧ ಅಥವಾ ಕೆಂಪದನ್ನು ನಾಮ ಇಟ್ಕೊಂಡಿರಬೇಕು ಅಂತ. ಇದು ದ್ವಾದಶ ಪುಂಡ್ರ ತಾಪ ಪುಂಡ್ರ ನಾಮ. ನಾಮ ಅಂತ ಹೇಳಿದ್ರೆ ನಮ್ಮ ಹೆಸರನ್ನು ಮುಂದೆ ಶರ್ಮ ಅಂತ ಹೇಳ್ಬಿಟ್ಟು ನಾನು ತಿರುಮಲಾಚಾರ ಅಂತ ಮಾತ್ರ ಹೇಳಬಾರದು. ತಿರುಮಲಾಚಾರ ಶರ್ಮ ಶರ್ಮ ಅಂದರೆ ಸಾಕ್ಷಾತ್ ವಿಷ್ಣುವಿನ ಜೊತೆಯಲ್ಲಿ ಸೇರಿಸ್ಕೊಂಡು ಹಿಂಗೆ ಹೇಳ್ತೇವೆ. ನಾವು ನಾವಲ್ಲ, ನಾವು ಸಾಕ್ಷಾತ್ ವಿಷ್ಣುವಿನ ಸೇವಕರಾಗಿದ್ದೇವೆ ಅನ್ನೋ ಭಾವನೆ ಇರಬೇಕು ಅಂತ. ಅರ್ಚನ ಪ್ರತಿನಿತ್ಯ ಶ್ರೀಮನ್ನಾರಾಯಣನಾಗಲಿ ಅಥವಾ ನಮಗೆ ಪ್ರಿಯವಾದ ದೇವರನ್ನಾಗಲಿ ಅರ್ಚನೆ ಮಾಡಬೇಕು. ಅದರ ಜೊತೆಗೆ ಅಷ್ಟಾಕ್ಷರಿ ಅಂತೇಳಿ ಓಂ ನಮೋ ನಾರಾಯಣಾಯ ಅಂತ ಅಷ್ಟಾಕ್ಷರಿ. ಅದರ ಜೊತೆಗೆ ದ್ವಯಮಂತ್ರ ಅಂತೇಳಿ ಶ್ರೀಮನ್ನಾರಾಯಣ ಚರಣೋ ಚರಣಮು ಬದ್ಧೆ ಶ್ರೀಮತೇ ನಾರಾಯಣಾಯ ನಮಃ, ಇದನ್ನು ದ್ವಯಮಂತ್ರ ಅಂತ ಹೇಳ್ತಾರೆ. ಇನ್ನು ಚರ್ಮ ಶ್ಲೋಕ ಅಂತಾರೆ, ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಚುತಃ ಕೃಷ್ಣ. ಕೃಷ್ಣ ಗೀತೆಯಲ್ಲಿ ಹೇಳ್ತಕ್ಕಂಥದ್ದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಚುತಃ. ಇದನ್ನು ಚರ್ಮ ಶ್ಲೋಕ ಅಂತ ಹೇಳ್ತಾರೆ. ಪ್ರತಿನಿತ್ಯ ಇದನ್ನು ಹೇಳಬೇಕು. ಸಾಕ್ಷಾತ್ ವಿಷ್ಣುವನ್ನ ಸ್ಮರಣೆ ಮಾಡಿಕೊಂಡು ಅವನ್ನೇ ನಂಬಿಟ್ಟಿದ್ದೀವಿ, ಅವನು ನಮಗೆ ಮೋಕ್ಷ ಕೊಡ್ತಾನೆ ಅಂತ ಅವನೇ ಹೇಳ್ಯಾನ. ಹಾಗಾಗಿ ಅದರ ಸ್ಮರಣೆಯನ್ನು ಮಾಡಿಕೊಂಡಿರ್ಬೇಕು. ಇನ್ನು ತಪಸ್ಸು ಅಂತ ಹೇಳ್ತಾರೆ. ಪ್ರತಿನಿತ್ಯ ದೇವ್ರ ಪೂಜೆ ಮಾಡಬೇಕು. ಪ್ರಪಂಚದಲ್ಲಿ ಎಲ್ಲ ಧರ್ಮಗಳಲ್ಲಿರ್ತಕ್ಕಂಥವರು ಸಹ ಪೂಜೆ ಮಾಡತಕ್ಕಂಥದ್ದು ಇದ್ದೇ ಇದೆ. ಅವರು ಮುಸ್ಲಿಮರಾಗಲಿ ಕ್ರಿಶ್ಚಿಯನ್ ಆಗಲಿ ಅವರದೇ ಆದಂತಹ ಪದ್ಧತಿಯಲ್ಲಿ ಪ್ರತಿನಿತ್ಯ ಒಂದು ದೇವ್ರ ಪೂಜೆ ಅಂತಿದೆ. ದೇವರು ಅಂದ್ರೆ ಏನು ಅಂದ್ರೆ ನಮಗೆ ಗೊತ್ತಿಲ್ಲದಿರತಕ್ಕಂಥ ಒಂದು ಶಕ್ತಿ ನಮ್ಮನ್ನು ಆಳ್ತಾ ಇದೆ ಅಥವಾ ನಿರ್ದೇಶನ ಮಾಡ್ತಾ ಇದೆ ಅಂತ ನೀವು ನಂಬೋದು ಅಥವಾ ಬಿಡ್ಬೋದು. ಆದರೆ ಪ್ರಕೃತಿ ಇರೋದೇ ಹಾಗೆ ಎಲ್ಲದಕ್ಕೂ ಒಂದು ನಿಯಂತ್ರಣ ಅಂತ ಒಂದಿದೆ. ಹೇಗೆ ಭತ್ತಗಳು ಹೇಗೆ ಬೆಳೆಯುತ್ತೆ, ಭತ್ತ ಯಾವುದೋ ಒಂದು ಶಕ್ತಿ ಇರೋದ್ರಿಂದ ಭತ್ತ ಹೀಗೆ ಇರಬೇಕು ಅಂತ ಹೇಳಿ ಅದು ಪ್ರಕೃತಿ ಅಂತ. ಆ ಪ್ರಕೃತಿಯೇ ವಿಶೇಷ ಶಕ್ತಿ ಅಂತ ಹೇಳ್ತಾರೆ. ಆ ಶಕ್ತಿ ನಮಗಿದೆಲ್ಲ ಬದುಕಕ್ಕೆ ಕೊಟ್ಟಿದೆ. ನಾವು ಪ್ರತಿನಿತ್ಯ ತಿಂತಕ್ಕಂತಹ ಊಟ ಆಗಲಿ ಅಥವಾ ಆಡ್ತಾ ಉತ್ತರಾಡ್ತಕ್ಕಂಥ ಗಾಳಿ ಆಗಲಿ ಪಂಚಭೂತಗಳು ಅಂತಿದೆ, ಇದೆಲ್ಲ ಒಂದು ಸೃಷ್ಟಿ.
ಇದಕ್ಕೆ ದೈವ ಸೃಷ್ಟಿ ಅಂತ ಹೇಳ್ತೀವಿ. ಇನ್ಯಾವುದೋ ಒಂದು ಅದನ್ನು ಪ್ರಕೃತಿ ಅಂತ ಹೇಳ್ತಾರೆ. ಯಾವುದೇ ಆಗಲಿ ಆ ಪ್ರತಿನಿತ್ಯ ವಿಶೇಷವಾದ ಒಂದು ಶಕ್ತಿ ಇದೆಯಲ್ಲ, ಅದಕ್ಕೆ ಗೌರವ ಸಲ್ಲಿಸೋದು, ಅದಕ್ಕೊಂದು ಮರ್ಯಾದೆ ಮಾಡ್ತಕ್ಕಂಥದ್ದು ಅದು ಪೂಜೆ, ಅದನ್ನು ಭಗವಂತನ ಆರಾಧನೆ ಅಂತ ಹೇಳ್ತೀವಿ. ಶ್ರೀವೈಷ್ಣವರಲ್ಲಿ ಅಥವಾ ಯಾರೆಲ್ಲ ಸಾಲಿಗ್ರಾಮ ಅಂತಿದೆ, ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಅಂತ ಸಾಲಿಗ್ರಾಮ ಅಂತ ಹೇಳ್ತಾರೆ. ಅಂತಹ ಸಾಲಿಗ್ರಾಮ ಜೊತೆಗೆ ವಿಗ್ರಹಗಳನ್ನ ಇಟ್ಕೊಂಡು ಪ್ರತಿನಿತ್ಯ ಆರಾಧನೆ ಅಂತ ಹೇಳ್ತೀವಿ. ಆರಾಧನೆ ಅಂತ ಹೇಳಿದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆಯವರು ಆರಾಧನೆಯನ್ನು ಬೇರೆ ಬೇರೆ ಅರ್ಥದಲ್ಲಿ ಉಪಯೋಗಿಸ್ತಾರೆ. ಆದರೆ ನಾವುಗಳು ಆರಾಧನೆ ಅಂದರೆ ಭಗವತ್ನ ಪೂಜೆಗೆ, ಶಾಲಿಗ್ರಾಮ ಪೂಜೆ ಮಾಡೋದಕ್ಕೆ ಆರಾಧನೆ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಕ್ರಮ ಇದೆ, ನಮ್ಮ ಪೂರ್ವಜರು ನಮ್ಮ ಹಿರಿಯರೆಲ್ಲ ಒಂದು ಕ್ರಮವನ್ನು ಹಾಕಿಕೊಟ್ಟಿದ್ದಾರೆ. ಅದಕ್ಕೆ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಪ್ರತಿನಿತ್ಯ ಷೋಡಶೋಪಚಾರ ಅಂತ, ಷೋಡಶ ಅಂದರೆ 16 ಉಪಚಾರಗಳನ್ನು ಮಾಡಿ ಭಗವಂತನ ಆರಾಧನೆ ಮಾಡಬೇಕು ಅಂತ. ಅದಕ್ಕಾಗಿ ನಮ್ಮ ಕ್ರಮದಲ್ಲಿ ಒಂದು ಹೇಳ್ಕೊಟ್ಟಿದ್ದಾರೆ ನಮ್ಮ ಪೂರ್ವಜರಲ್ಲಿ, ಅರ್ಘ್ಯ ಪಾದ್ಯ ಆಚಮನ ಸ್ನಾನೀಯ ಇತ್ಯಾದಿಗಳನ್ನ ಆ ಕ್ರಮಬದ್ಧವಾಗಿ ಹಾಕ್ಕೊಂಡು ದೇವರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನಾನೀಗ ಸೂಕ್ಷ್ಮವಾಗಿ ಒಂದು ಆರಾಧನಾ ಕ್ರಮವನ್ನು ಇಲ್ಲಿ ಮಾಡ್ತಾ ಹೋಗ್ತೇನೆ. ಯಾತಕ್ಕೆ ಮಾಡ್ತೀವಿ ಏನು ಅಂತ ಇಲ್ಲಿ ಹೇಳ್ತಾ ಹೋಗ್ತೇನೆ. ನಾವೀಗ ಆರಾಧನೆ ಶುರು ಮಾಡೋಣ. ಶುಭಂಭೋಯಾತ. ಮೊದಲು ತುಳಸಿಗೆ ಬಂದು ತಗೊಂಡಿರ್ತಕ್ಕಂತಹ ಪರಿಕಾರಗಳಿಗೆ ಪ್ರೋಕ್ಷಣೆ ಮಾಡಬೇಕು. ಒಂದು ತುಳಸಿ ಇಟ್ಕೊಂಡು ಉದ್ದರಣೆಯಲ್ಲಿ ನೀರಿಟ್ಕೊಂಡು ನಮ್ಮ ಮೂಗಿನ ನೇರಕ್ಕಾಗಿ ಉದ್ದರಣೆ ಇಟ್ಕೊಂಡು ಶ್ರೀಮತೇ ನಾರಾಯಣ ನಮಃ, ಶ್ರೀಮನ್ನಾರಾಯಣ ಚರಣೋಂಡು ಬುದ್ಧಿ, ಶ್ರೀಮತೇ ನಾರಾಯಣ ನಮಃ, ಶ್ರೀಮನ್ನಾರಾಯಣ ಚರಣೋಂಡು ಬುದ್ಧಿ, ಶ್ರೀಮತೇ ನಾರಾಯಣ ನಮಃ, ಶ್ರೀಮನ್ನಾರಾಯಣ ಚರಣಬುದ್ಧಿ, ಶ್ರೀಮತೇ ನಾರಾಯಣ ಶ್ರೀಮನ್ನಾರಾಯಣ ಚರಣೋಂಡು ಬುದ್ಧಿ, ಹೀಗೆ ತೀರ್ಥವನ್ನು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿ ಶುದ್ಧವನ್ನು ಮಾಡಿಕೊಂಡು ಶ್ರೀಮನ್ನಾರಾಯಣ ಚರಣೋಂ ಚರಣ ಬುದ್ಧಿ, ಶ್ರೀಮನ್ನಾರಾಯಣ ಚರಣೋಂ ಚರಣ ಬುದ್ಧಿ, ಈ ತುಳಸಿಯನ್ನು ಉದ್ದರಣೆ ನೀರನ್ನು ಪ್ರಧಾನ ಪಾತ್ರೆಗೆ ಹಾಕಬೇಕು. ಈಗ ನೀರು ಪಾತ್ರೆ ಮೇಲೆ ಕೈ ಇಟ್ಕೊಂಡು ಇಲ್ಲಿ ಎಲ್ಲ ಮುಖ್ಯವಾದಂತಹ ನದಿಗಳನ್ನ ಆವರಣ, ಗಂಗೆ ಚಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಶ್ವಿನ್ ಸನ್ನಿಧಿ ಕುರು ಆಪೋವಾ ಇದಗಂ ಸರ್ವಂ ವಿಶ್ವಾಭೂತಾನ್ಯಾಪಃ ಪ್ರಾಣಾವಾ ಆಪಃ ಪಶವ ಆಪೋನ್ನಮಾಪೋ ಅಮೃತಮಾಪೋ ಸಮ್ರಾಡಾಪೋ ವಿರಾಡಾಪ ಸ್ವರಾಡಾಪಶ್ಚಂದಾಗಶ್ಚಾಪಂ ಜ್ಯೋತಿಗಶ್ಚಾಪೋ ಯಜೋಗಶ್ಚಾಪಂ ಸತ್ಯಮಾಪ ಸರ್ವಾ ದೇವತಾ ಆಪೋ ಭೂರ್ಭುವಸ್ತುವರಾಪೋಂ. ಎಲ್ಲ ನದಿಗಳನ್ನ ಇದರಲ್ಲಿ ಆವಾಹನೆ ಮಾಡಿದ್ದೀವಿ. ಓಂ ನಮೋ ನಾರಾಯಣಾಯ ಅರ್ಘ್ಯಂ ಪರಿಕಲ್ಪಯಾಮಿ, ಓಂ ನಮೋ ನಾರಾಯಣಾಯ ಪಾದ್ಯಂ ಪರಿಕಲ್ಪಯಾಮಿ, ಓಂ ನಮೋ ನಾರಾಯಣಾಯ ಆಚಮನೀಯಂ ಪರಿಕಲ್ಪಯಾಮಿ, ಓಂ ನಮೋ ನಾರಾಯಣಾಯ ಸ್ಥಾನೀಯಂ ಪರಿಕಲ್ಪಯಾಮಿ, ಓಂ ನಮೋ ನಾರಾಯಣಾಯ ಶುದ್ಧೋದಕಂ ಪರಿಕಲ್ಪಯಾಮಿ, ಓಂ ವೀರಾಯ ಅಸ್ತ್ರಾಯ ಪಟ ಚಂಡಾದಿ ದ್ವಾರಪಾಲಕೇಭ್ಯೋ ನಮಃ. ಅಪಸರ್ಪಂತತೇ ಭೂತಾ ಯೇ ಭೂತಾ ಭೂಸಂಚಿತಾಃ ಯೇ ಭೂತಾ ನಿಕೃತಕರ್ತಾರಃ ತೇ ಗಚ್ಛದ್ವಾಜ್ಞಾ ಹರೇ ಹರಿ. ಓಂ ಕೌಸಲ್ಯಾ ಸುಪ್ರಜಾ ರಾಮಂ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರ ಶಾರ್ದೂಲ ಕರ್ತವ್ಯಂ ದೈವಮಾನ್ವಿತಂ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಶುಕ್ಲಾಂಬರದಲಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಯಸ್ಯ ತ್ವಿರುದವಕ್ತ್ರಾದ್ಯಾಃ ಪಾರಿಷದ್ಯಃ ಪರಿಶ್ವದಂ ವಿಘ್ನಂ ವಿಘ್ನಂ ಚ ಸತತಂ ವಿಶ್ವಕ್ಷೇನಂ ತಮಾಶ್ರಯೇ. ಕೂರ್ಮಾದೀನ್ ದಿವ್ಯಲೋಕಾನ್ ತದನುಮಣಿಮಯಮಂಡಪಂ ತತ್ರ ಶೇಷಂ ತಸ್ಮಿನ್ ಧರ್ಮಾಧಿಪೀಠಂ ತದುಪರಿ ಕಮಲಂ ಚಾಮರಗ್ರಾಹಿಣೀಶ್ಚ ವಿಷ್ಣುಂ ದೇವೀರ್ವೀರ್ಭೂಷಾಯದ ಗಣವರಗಂ ಪಾದಕೇ ವೈನತೇಯಂ ಸೇನೇಶಂ ದ್ವಾರಪಾಲಾನ್ ಕುಮುದಮುಖಗಣಾನ್ ವಿಷ್ಣುಭಕ್ತಾನ್ ಪ್ರಪದ್ಯೇ. ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ವಸ್ವರ್ವಗುರುಭ್ಯೋ ನಮಃ, ಅಸ್ಮದ್ಗುರುಪರಂಪರಾಯೈ ನಮಃ, ಶ್ರೀಮತೇ ರಾಮಾನುಜಾಯ ನಮಃ, ಶ್ರೀಪರಾಂಕುಶದಾಸಾಯ ನಮಃ, ಶ್ರೀಮತ್ಯಾಮನುಮನೇ ನಮಃ, ಶ್ರೀರಾಮನಿಷ್ಠಾಯ ನಮಃ, ಪುಂಡರೀಕಾಕ್ಷಾಯ ನಮಃ, ಶ್ರೀಮನ್ನಾಥಮುನಿಯೇ ನಮಃ, ಶ್ರೀಮತೇ ಷಡಭೋಪಾಯ ನಮಃ, ವಿಶ್ವಕ್ಷೇ ನಮಃ, ಶ್ರಿಯೈ ನಮಃ, ಶ್ರೀಧರಾಯ ನಮಃ. ಅಸ್ಮದ್ಗುರುಪರಮಗುರೋನ್ಯತಿವರಪೌರ್ಣ್ಯಂ ಸಯಾಮನಂ ರಾಮಂ ಪದ್ಮಾಕ್ಷನಾಥಂ ಷಡದಿಕ್ಷೇಣೀ ಶರಮಾರಮಾವತೀನ್ ವಂದೇ. ನಮೋ ನಮೋ ವಾಂಗ್ಮನಸಾ ಕಿಭೋಮಯೇ
ನಮೋ ನಮೋ ವಾಂಗ್ಮನಸೈಕರೋಮಯೀ ನಮೋ ನಮೋ ನಂತದೈಕಸಿಂಧವೇ ನಧರ್ಮನಿಷ್ಟೋತ್ಮೀ ನಚಕ್ನವೈಹಿ ನಭಕ್ತಿಮಂತಚರಣಾರವಿಂದೇ ಅಕಿಂಚನೋ ಅನನ್ಯಗತಿಶರಣ್ಯಂ ತ್ವತ್ಪಾದಮೂಲಂ ಶರಣಂ ಪ್ರಪದ್ಯೇ ಅಪರಾಧಸಹಸ್ರವಾಚಲಂ ಪತಿತಂ ಭೀಮವಾರ್ಣಮೋದರೆ ಅಗತಿಂ ಶರಣಾಗತಿಂ ಹರೇ ಕೃಪಯಾ ಕೇವಲಮಾತ್ಮಸಾತ್ಕುರು ಅಮರ್ಯಾದಃ ಕ್ಷುದ್ರಃ ಚಲಮತಿ ಸೂಯಾ ಪ್ರತೋಭೋ ಕೃತಜ್ಞೋ ದುರ್ಮಾಣಿ ಪರಪರವಶೋ ವಂಚನಃ ಪರಃ ದೃಶಂತಃ ಪಾಪಿಷ್ಟಃ ಕಥನಿಹ ನಿತೋ ದುಃಖ ಜಲದೇಹ ಅಪರಾದುತ್ತೀರ್ಣಸ್ತವ ಪರಿಚರೇಯಂ ಚರಣಯೋಃ ಶ್ರೀಮತೇ ನಾರಾಯಣಾಯ ನಮಃ ಶ್ರೀಶ್ಚಿಯೈ ನಮಃ ಭೂಂ ಭೂಮ್ಯೈ ನಮಃ ನೀಂ ನೀಳಾಯೈ ನಮಃ ಸಮಸ್ತ ಪರಿವಾರಾಯ ಸರ್ವಮಂಗಳವಿಗ್ರಹಾಯ ಶ್ರೀಮತೇ ನಾರಾಯಣಾಯ ನಮಃ ಅಸ್ಮದ್ದೇಶಿಕಮಸ್ಮದೀಯ ಪರಮಾಚಾರ್ಯಾನಶೇಷಾನ್ ಗುರುಂ ಶ್ರೀಮಲ್ಲಕ್ಷ್ಮಣಯೋಗಿಪುಂಗವ ಮಹಾಪೂರ್ಣಂ ಮುನಿನ್ಯಾಮುನಂ ರಾಮಂ ಪದ್ಮವಿಲೋಚನಂ ಮುನಿವರಂ ನಾಥಂ ಷಡದ್ವೇಷಿನಂ ಸೇನೇಶಂ ಸಿಯಮಿಂದಿರಾ ಸಹಚರಂ ನಾರಾಯಣಂ ಸಂಶ್ರಯೇ ರಾಮಾನುಜಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಚಾರ್ಯಂ ವಂದೇ ವೇದಾಂತದೇಶಿಕಂ ಲಕ್ಷ್ಮೀನಾಥ ಸಮಾರಂಭಂ ನಾಥಯಾಮನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂ ಭಜ ಯುಗ್ಮ ರುಗ್ಮಾಂ ವ್ಯಾಮೋಹತಸ್ಥಜತರಾಣಿ ತೃಣಾಯ ಮೇನೇ ಅಸ್ಮದ್ಗುರುರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೇ ಮಾತಾಪಿತಾಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನಃ ಕುಲಪತೇರ್ವಕುಲಾಧಿರಾಮಂ ಶ್ರೀಮತ್ತದಂಗ್ರಿಯುಗಣಂ ಪ್ರಣಮಾಮಿ ಮೂರ್ಧ್ನಾಂ ಭೂತಂ ತರಶ್ಚ ಮಹದಃಕ್ವಯ ಭಟ್ಟನಾಥ ಶ್ರೀಭಕ್ತಿಸಾರತುಲಶೀಕರಯೋಗಿವಾಹನ್ ಭಕ್ತಾಂಗದೇಣ ಪರಕಾಲಯತೀಂದ್ರಮಿಷ್ಟಾನ್ ಶ್ರೀಮತ್ಪರಾಂಕುಶಮಿಂ ಪ್ರಣತೋಸ್ಮಿ ನಿತ್ಯಂ ಗುರುಮಕಮಲದೀತ್ಯಪ್ರಾಹ ವೇದಾನಶೇಷಾಂ ನರಪದಿ ಪರಿಗುತ್ತಂ ಶುಲ್ಕಮಾಧಾತು ಕಾಮಃ ಶ್ವಶುರಮರವಂದ್ಯಂ ರಂಗನಾಥಸ್ಯ ಸಾಕ್ಷಾತ್ ದ್ವಿಜಕುಲತಿಲಕಂ ತಂ ವಿಷ್ಣುಚಿತ್ತನ್ನಮಿರಂ ವಳ್ಯದತ್ತಂ ನಿಂಜಮೇ ವಂದೇ ಪಾಂಡಿಯನ್ ಕೊಂಡಾಡಪಟ್ಟಿರಾನ್ ವಂದಾನೆಂದ್ರೆ ಇಂದಿಯ ಶಂಗಮಿಳತ್ತೂದ ವೆಂಡಿಯ ವೇದಂಗಳೋದಿ ವಿರೈಂದ ಕಿಳಿಯರತ್ತಾನ್ ಪಾದಂಗಳ್ಯಾ ಉಳಯ ಬತ್ತೆ ತಮೇವ ಮತ್ವಾ ಪರವಾಸುದೇವಂ ರಂಗೇಶಯಂ ರಾಜವದರ್ಘಣೀಯಂ ಪ್ರಾಭೋದಕಿಂ ಯೋಕೃತ ಸೂಕ್ತಿಮಾಲಂ ಭಕ್ತಾಂಗ್ರೇಣಂ ಭಗವಂತ ನೀಡೇ ಮಣ್ಣಂಗುಡಿಯಂಡರ್ವಾಮರಯೋರ್ಮನ್ಯಶೀರ್ ತೊಂಡರಡಿಪ್ಪೊಡಿ ತೊನ್ನಹರಂ ವಂಡ ತಿನರ್ತವಯಲ್ ತೆನ್ನರಂಗತ್ತಂ ಮಾನ್ಯಂ ಪಳ್ಳಿ ಉನರ್ತಂ ತಿರಾನುದಿತ್ತವೋರ್ ನೀಳಾತುಂಗಸ್ತನಗಿರಿತಟಿ ಸುಪ್ತಮುದ್ಭದ್ಯ ಕೃಷ್ಣಂ ಪಾರಾತ್ಯಂ ಸ್ವಂ ಶ್ರುತಿಶತಶಿರಸ್ಸಿದ್ಧಂ ಅಧ್ಯಾಪಯಂತೀಂ ಸ್ವಚ್ಚಿಷ್ಟಾಯಾಂ ಸಜನಿಗಳಿತಂ ಯಾವಲಾತ್ಕೃತ್ಯ ಭುಂಕ್ತೆ ಗೋದಾತಶ್ಚೈ ನಮೈದವಿದಂ ಭೂಯಯೇವಾಸ್ತು ಭೂಯಃ ಅನ್ನಮಯಲ್ ಪುದುವೈ ಆಂಡಾಳರಂಗರ್ಕ ಅನ್ನತಿರಪ್ಪಾವೈ ಪಲ್ಪದಿಯಂ ಇನ್ನಿಶಯಾಲ್ ಪಾಡಿಕೊಡುತ್ತಾಳ್ನರ್ಪಾಮಾಲೆ ಪೂಮಾಲೆ ಶೂಡಿ ಕೊಡುತ್ತಾಳೆ ಸೊಂದೆಂ ಶೂಡಿ ಕೊಡುತ್ತ ಶಿಡರ್ಕೊಡಿಯೇ ತುಲ್ಪಾವೈ ಪಾಡಿ ಅರುಳವಲ್ಲವಲ್ವಳೆಯಾಯ್ ನಾಳಿನಿ ವೆಂಕಡವತ್ಯನ್ನಯದಿ ಅನ್ನಯಂ ಮಾತ್ರಂ ನಂಕಳವಾ ವಣ್ಣವೇ ನಲ್ಭೆ ಅವಿದಿತ ವಿಷಯಾಂತರ ಶಠಾರೇಹ ಉಪನಿಷದ ಉಪಗಾನ ಮಾತ್ರ ಭೋಗ ಅಪಿ ಚ ಗುಣವಶಾತ್ ತದೈಕ ಶೇಷೀ ಮಧುರ ಕವಿರ್ಹೃದಯೇ ಮಮಾವಿರಸ್ತು ವೇರನ್ ಬೃಂನಾನರಿಯೇನ್ ವೇದಂ ತಮೇನ್ ಶೈಲಂ ಮಾರಂ ಚಡಭೋಪನ್ಮನ್ ಕುರುಹು ವೇರಂಗಳ್ ವಾಳ್ವಾಮೇ ನೇತ್ರಂ ಮಧುರ ಕವಯಾರ್ಯಮಯಾಳ್ವಾರವರೇಹರನ್ ಶಿರುತ್ತಾಂಬಿನಾಲ್ ಕಟ್ಟುಣ್ಣಪ್ಪಣ್ಯ ಬೆರವಾಯ ನಿನ್ನಪ್ಪನಿಲ್ ನನ್ನಿತ್ಯನ್ ಕುರುಹೋ ನಂಬಿಯನ್ನೆಕ್ಕಾಲ್ ಅಣ್ಣಿಕ್ಕಂ ಅಮದೂರಂ ಎನ್ನಾವುಕ್ಕೇ ಕಣ್ಣಿನಂ ಚಿರುತ್ತಾಂಬಿನಾಲ್ ಕಟ್ಟುಣ್ಣಪ್ಪಣ್ಯ ಬೆರವಾಯ ನಿನ್ನಪ್ಪನಿಲ್ ನನ್ನಿತ್ತೆನ್ ಕುರುಹೋ ನಂಬಿಯನ್ನೆಕ್ಕಾಲ್
ಅಣ್ಣಿಕ್ಕಮ್ಮ ಮಧೋರಂ ಎನ್ನಾವುಕ್ಕೇನ್ ನಾವಿನಾಲ್ ಅವಿ ತಿಂಬನೈದಿನೇನ್ ಮೇವಿನೇನ್ ಅವನ್ ಪೊನ್ನಡಿಮೈಮಯೇನ್ ತೇವು ಮತ್ತರಿಯೇನ್ ಕುರುಹೋ ನಂದಿನ್ ಪಾವಿನಿನ್ನಿಶೈ ಪಾಡಿತ್ತಿರುವಿನೇನ್ ತಿರುದಂದ್ರಾಹಿಲಂ ದೇವ ಪಿರಾರುಡೈ ಕರಿಯ ಕೋಲ ತಿರುವರು ಕಾಂಡನ್ನಂ தெரியவன் திருக்குருகோ நான் நம்பிக்க ஆளுரியனாயேன் பெத்த நன்மையேன் நன்மையால் மிக்க நான் மறையாளர்கள் உண்மையாக கருதுவாரலில் அன்னையாயத்தனாய் அன்னையான் இடம் தன்மையான் ஷடகோபனின் நம்பியேன் நம்பினேன் பிறன் நண்பொருள் தன்னயம் நம்பினேன் மடவாரயம் முன்னலாம் சம்பன் மாட திருக்குருகோ நம்பின் அன்பனாயறியேன் சிதிர்த்தேன் நின்றேன் இன்று தொட்டம் இளமயம் என்கிறான் நின்று தன் புகழ் ஏத்தவருளினம் குன்றமாட திருக்குருகோன் நம்பி என்று நின்னை வெறுவிலன் காண்கினேன் கண்டு கொண்டென்னை காரி மாறப்பிறான் பண்டே வந்தினே பார்த்து அருளினான் என்று செய்யவரியவியம்புகேன் ஒண்டமில் சடகோபனருளேன் அருள் கொண்டாடும் அழியவரின் வரம் அருளினான் அவ்வொருமலையின் பொருள் அருள் கொண்டாயிரம் இன் தமிழ் பாடினான் அருள் கண்டீர் இவ்வுலகில் நிற்கதே நிற்க வேதியர் வேதத்தினள் பொருள் நிற்கப்பாடி என்னஞ்சொல் நிறத்தினான் தக்கசீர் சிறகோபனின் நம்பிக்கை ஆள் புத்தராதல் நடைமய பயனன்றேன் பயனன்னாகிலும் பங்கல்லராகிலும் செயல் நன்றாக திருத்திப்படி கொள்வான் குயல் நின்னார்களில் சோல் குருகோ நம்பேன் மயில் நின்றே உன் தன்மை கிழக்கன்பயேன் பயனன்னாகிலும் பங்கல்லராகிலும் செயல் நன்றாக திருத்திப் பணி கொள்வான் குயல் நின்னார்களில் சோல் குருகோ நம்பேன் மயில் நின்றே உன் தன்மை கிழக்கன்பயேன் அன்பம் தன்னை அடைந்தவர்க்கெல்லாம் அன்பம் தென் குருகோ நகன் நம்பிக்கை அன்பனாய் மதுர கவிஷன்ன சொல் நம்புவார்பதி வைகுந்தன் காண்மினேன் அன்பன் தன்னை அடைந்தவர்க்கெல்லாம் அந்தம் தென் குருகோ நகன் நம்பிக்கை அன்பனாய் மதுர கவிஷன்ன சொல் நம்புவார்பதி வைகுந்தன் காண்மினேன் கண்ணினன் சிறுத்தாம்பினால் கற்றுண்ண பண்ணிய பிரபாயன் என்னப்பதில் நன்றி தென் குருகோ நம்பி என்ன கால் அண்ணிக்கம் அமதோறும் என்னாமுத்தேன் மதுர்கவியாழ்வா திருவிடுகளே சனம் நம்மாழ்வா திருவிடுகளே சனம் ஓம் நமோ நாராயணாய் அர்க்கியம் சமர்ப்பியாமி பாத்தியம் சமர்ப்பியாமி ஆகமனியம் சர்ப்பியாமி ஸ்தானியம் சர்ப்பியாமி சுத்தோம் சர்ப்பியாமி மகாவிஷ்ணுவின் அருகம் சர்ப்பியாமி பாத்தியம் சர்ப்பியாமி ஆச்சமனியம் சர்ப்பியாமி ஸ்தானியம் சர்ப்பியாமி சுத்தோம் சர்ப்பியாமி அனந்த கடிஷ்டக்ஷணாதிபிரம்ம அருகம் சர்ப்பியாமி பாத்தியம் சர்ப்பியாமி ஆச்சமனியம் சர்ப்பியாமி ஸ்தானியம் சர்ப்பியாமி சுத்தோ சர்ப்பியாமி சண்டாத்வார பரக்கே ஜோர்மகம் அருகம் சர்ப்பியாமி பாத்தியம் சர்ப்பியாமி ஆச்சமனியம் சர்ப்பியாமி சாணியம் சர்ப்பியாமி சுத்தோம் சர்ப்பியாமி அசுன் குரு பரம்பராயின் மகா அர்க்கம் சர்ப்பியாமி பாத்தியம் சர்ப்பியாமி ஆசமனியம் சர்ப்பியாமி ஸ்தானியம் சர்ப்பியாமி சுத்தோதம் சர்ப்பியாமி ஸ்நானகால சம்பிராப்த தவிச்சா வர்த்ததை அபிஞ்சேத்வ தேவேஷா சுத்நானம் கர்த்தும் மிருகசீம் ஸ்மிருதிகிருதமயா தேவ இதஸ்தான பதே த்வயம் சபாதபீடம் இதஸ்தானாசனம் மாதம் ஆசாதயாத்த ஸ்தானாத்மம் நதனகிரு காமியாம் ஓம் நமோ நாராயணாய ஸ்தானியம் சர்ப்பியாமி ஹரி ஓம் ஹரி ஓம் சகசீர்ஷாபுருஷ்ரஹ்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 ஷ்ரஹ
यद्भूतं यच्च भव्यम् उतावृतप्रत्येषाः यदन्नेनातिरोहति एतावानस्य महिमा अतो जायावश्च पूरुषः अद्य तिष्ठद्दशाङ्गुलम् पुरुष एवेदकम् सर्वम् यद्भूतम् यच्च भव्यम् उतावृतप्रत्येषाः यदन्नेनातिरोहति एतावानस्य महिमा अतो जायावश्च पूरुषः आदोऽस्य विश्वाभूतानि त्रिपादस्यामृतम् दिवि त्रिपादूर्ध उदयपुरुषः आदोऽस्येहात्मवात्पुनः
ततो विश्वं जक्रामते शाशनानशने अपि तस्मात् विराजायत विराजो अधिपुरुषः स जातो अत्यरिच्यताम् पश्चाद्धो इमतो पुरः यत्पुरुषेण हमिषाम् देवा यज्ञमतन्वताम् वसन्तो अस्यासीनाच्यम् ग्रीष्मयित्म शरत्तविः सप्तास्यासन्परिधयः त्रिसप्तसनिधकृताः देवा यद्यज्ञम् तन्वानाः अभद्रम् पुरुषम् पशुम् तम् यज्ञम् बर्हिषि प्रोक्षन् पुरुषम् जातमकृतः तेन देवा अयजन्त साध्या ऋषयश्च ये तस्मात् यज्ञाः सर्वभूतः संभृतम् पृषदार्जम् पशुरस्तागश्चक्रे वायुव्यान आरण्यान् ग्राम्याश्च ये तस्मात् यज्ञाः सर्वभूतः ऋचस्सामानि जज्ञिरे छन्दागंसि जज्ञिरे तस्मात् यजुस्तस्मादजायत तस्मादश्वा अजायन्त एके चो भयादतः गावो ह जज्ञिरे तस्मात् तस्माज्ञाता अजावयः यत्पुरुषम् व्यदधुः कतिधा व्यकल्पयन् मुखम् किमश्यतो बाहो का भूरोपादाच्येते ब्राह्मणोऽस्य मुखमासि बाहो राजन्यः कृतः पूरो तदस्य यद्वैष्यः पद्यागम् शूद्रो अजायताम् चन्द्रमा मनसो जातः चक्षो सूर्यो अजायत मुखादिन्द्रश्चाग्निश्च प्राणाद्वायुरजायत नाभ्या आसीदन्तरिक्षम् शीर्ष्णोद्योः समवर्तत पद्भ्याम् भूमिर्दिशश्रोत्रात् तथा लोकान् अकल्पयन् वेदाहमेतम् पुरुषम् महान्तम् आदित्यवर्णम् तमसस्तु पारे सर्वाणि रूपाणि विचित्य धीरः नामानि कृत्वा देवदन्यदास्ते धाता पुरस्तात्यमुदाजहार शक्रः प्रविद्वान् प्रदिश्यश्चतस्रः तमेवम् विद्वानमृतैः भवति नान्यः पन्था अयनाय विद्यते यज्ञेन यज्ञमयदन्तदेवाः तानि धर्माणि प्रथमान्यासन् ते हनाकम् महिमानः पचन्ते यत्र पूर्वे सात्याः सन्ति देवाः अद्यः सम्भूतः पृथिव्यैरसः च विश्वकर्मणः समवर्ततादिम् तच्च त्वष्टा विदद्रूपमेति तत्पुरुषस्य विश्वमाजानमग्रे वेदाहमेतम् पुरुषम् नाकम् आदित्यवर्णम् तमसः परस्तात् तमेवम् विद्वानमृतैः भवति नान्यः पन्था विद्यते यनायाम् प्रजापतिश्चरति गर्भे अन्तः अजायमानो बहुधा विजायते तस्य धीराः परिजानन्ति योनिम् मरीचीनाम् पदमिच्छन्ति वेदसः यो देवेभ्य आचपतीम् यो देवानाम् पुरोहितः पूर्वो यो देवेभ्यो जातः
नमो रुचाय ब्राह्मये रुचं ब्राह्मं जनयन्त्रः देवा अग्रे तदब्रुवन् यस्त्वैवं ब्राह्मणो विद्यात् तस्य देवा असन्वशे रीष्यते लक्ष्मीश्च पत्न्यौ अहोरात्रे पार्श्वे नक्षत्राणि रूपम् अश्विनो व्याप्तम् इष्टम् महिषाण अवम् महिषाण सर्वम् महिषाण तच्छय्यो रावणीमहे गातुम् यज्ञाय गातुम् यज्ञपतये दैवीष्णम् केशवायमहम् नारायणमहम् माधवायमहम् गोविन्दायमहम् विष्णुवे नमः मत्सूदनाय महात्रिविक्रमाय महावामनाय नमः श्रीधराय नमः ऋषिकेशाय महापद्मनाभाय महादामोदराय मत्स्याय महापूर्णाय नमः वराहाय महानरसिंहाय नमः भार्गवरामायण रामायण बलरामः कृष्णान् कल्किने नमः वासुदेवाय नमः शङ्कर्षाय नमः प्रद्युम्नाय नमः अनिरुद्धाय नमः कमलाय नमः चन्द्रशोभिन्यै नमः विष्णुपत्न्यै नमः वैष्णवे नमः वराहाय नमः हरिवल्लभाय नमः श्यामगण्ये नमः लोकसुन्दरे नमः सर्वाभीष्टप्रप्रदाय सर्वमङ्गलग्रहाय श्रीमते नारायणाय नमः मन्त्रपुष्पानन्तरम् ओं नमः नारायणाय अर्घ्यं समर्प्यामि पाद्यं समर्प्यामि आचमनीं समर्प्यामि शुद्धौं समर्प्यामि महालक्ष्मी नमः अर्घ्यं समर्प्यामि पाद्यं समर्प्यामि आचमनीं समर्प्यामि शुद्धौं समर्प्यामि भोज्यासनं समर्पयामि ओं नमो नारायणाय सत्यं दर्शेन परिशिञ्चयामि अमृतोपस्रवसे प्राणाय स्वः व्यानाय स्वः उदानाय स्वः ओं नमो नारायणाय सङ्कल्पे निवेदयामि सपादपक्षं निवेदयामि क्षीरं निवेदयामि कदले ओं नमो नारायणाय महालक्ष्मी महासत्यं दर्शेन परिशिञ्चयामि अमृतोपस्रवसे प्राणाय स्वः अपानाय स्वः व्यानाय स्वः उदानाय स्वः परमेश्वरः महालक्ष्मी महापंगल निवेदयामि वक्षं निवेदयामि क्षीरं निवेदयामि कदलेऽपि निवेदयामि पूर्वेभ्यः समर्पयामि महालक्ष्मीं अनुदानमपि अनन्तकटस्य जनाभिः सत्यं तत्त्वेन प्रहिञ्चामि अनुतोक्षं क्षिप्रणय स्वापनय स्वाहव्यानय स्वाहोदनय सह ब्रह्मणि स्वाह ब्रह्मणिमात्मानुकृत्वायम् अनन्तकटस्य क्षणादिं पङ्गं निवेदयामि वक्षं निवेदयामि क्षीरं निवेदयामि सर्वेऽपि निवेदि भोग्यप्रधानमुख्यानि अमृताभिधानमते चण्डाद्वारपर्त्य महासत्वन्तत्वेन प्रसिद्ध्यानि अमृतोक्तमुखे प्रणय स्वः प्रणय स्वः व्यनय स्वः उदय स्वः भ्रमय स्वः चण्डाद्वारपर्त्य महापङ्गल् निवेदयामि वक्षं निवेदयामि क्षीरं निवेदयामि सर्वेऽपि निवेदि भोग्यप्रधानमुख्यानि चण्डाद्वारपर्त्य अमृताभिधानमते अस्मिन् गुरुपरम्पराय नमः सत्यं तत्त्वेन प्रसिद्ध्यानि अमृतोक्तमुखे प्रणय स्वः प्रणय स्वः व्यनय स्वः उदय स्वः भ्रमय स्वः अस्मिन् गुरुपरम्पराय महापङ्गल् निवेदयामि वक्षं निवेदयामि क्षीरं निवेदयामि कदलेऽपि निवेदि भोग्यप्रधानमुख्यानि अमृताभिधानमते नैवेद्यानन्तरं नमो नारायण अर्घ्यं समर्प्यामि पाद्यं समर्प्यामि आचमनीं समर्प्यामि शुद्धौं समर्प्यामि महालक्ष्मीं अर्घ्यं समर्प्यामि पाद्यं समर्प्यामि आचमनीं समर्प्यामि शुद्धौं समर्प्यामि अनन्तकटस्य क्षणादिं अर्घ्यं समर्प्यामि पाद्यं समर्प्यामि आचमनीं समर्प्यामि शुद्धौं समर्प्यामि चण्डाद्वारपाकेभ्यो नमः अर्घ्यं समर्प्यामि पाद्यं समर्प्यामि आचमनीं समर्प्यामि शुद्धौं समर्प्यामि गुरुपरम्पराय महार्घ्यं समर्प्यामि पाद्यं समर्प्यामि आचमनीं समर्प्यामि शुद्धौं समर्पयामि मङ्गलार्थ प्रत्यक्ष दीपं दर्शयामि तद्विष्णो वेदिल्लोमानि बर्हिर्वेदशिखा हृदयं योपः कामार्जं मन्यः पशुस्तपोग्निम् शमयिता दक्षिणा वा धोताम् प्राणभुद्गाता शक्षर्दर्यमनो ब्रह्म श्रोत्रमग्निन्यावद्रियते सा दीक्षा यदश्नाति यत्तिपति तदस्य सामपानम् यद्रमते तदुपसदो यच्छञ्चरत्युपविशत्युत्तिष्ठते च स्वप्रवर्जो यन्मकम् तदाहवनीयम् यदश्च विज्ञानम् तज्जुहोति यच्छायम् प्रातरति तच्चमितो यच्छायम् प्रातर्मध्यम् दिनम् च तानि शवनानि ये अहोरात्रे ते दर्शपूर्णमासो ये मासाश्च मासाश्च ते
चातुर्मास्यादवस्ते पशुबंधावत्सराश्च परिवत्सराश्च देहर्गणम सर्वेदसम्मात्सत्रम यन्नरणम तदोवृत एकद्वैधरावर्यमग्नहोत्रम विद्वानुदगैने प्रमीयत देवानामेव महिमानं गत्वा नित्यस्य सायुज्यं गच्छत्यतो दक्षिणे प्रमीयत पितृणामेव महिमानं गत्वा चन्द्रमसत्तायुज्यं गच्छत्येतो वैशूयम् चंद्रमसोर्महिमानो ब्राह्मणं विद्वानबले च तस्मात् ब्रह्मणो महिमानमाप्नोति तस्मात् ब्रह्मणं महिमानमित्युपनिषत् साधकरुणाय शिरघाले वन्दन्न शेधित्ते उन्पत्तामरणये भोतं वरणेणाय पेत्तं नेलिचण्णन् कुलत्तिल् पिरन्दे நீ குத்தே உடங்களை கொள்ளாமல் போகாதன் இத்தை பருகான் கோரிந்தான் தன்னோடு தோமே யாமோ உனக்கே நாமான் செய்வோன் மத்தனின் காமங்கள் மாத்தே ஓரம்பாவான் சித்தம் சிறகாலே வந்தன்னை சேவித்தேன் உன் பத்தாமனாயே போத்தம் பரல்கேளான் குலத்தில் பிறந்து நீ புத்திரேவரங்களை கொள்ளாமல் போகாது இத்தற்பரு கொள்வான் என்றான் கோவிந்தான் எத்திற்க மேலேன் தெரிவிக்கும் உன் தன்னோடு தோமே யாமோ உனக்கே நாமான் செய்வோம் மத்தனின் காமங்கள் மாத்தேவோரிந்தாவாய் அங்கக்கள் கடைந்த மாதவனை கேசவனை திங்கள் திருமகத்தை செய்தையாய் சென்றிருந்தி அங்க பரிகொண்டவாத்தை அணி புதுமை பைங்கமல தண்டரியல் வட்டர விரான் சோதகன்னம் சங்கத்தமிழ் மாலை முப்பதம் தப்பாமே இங்கிட்டு சிறைப்பாரீரண்ட மால்வரை தோல் செங்கல் திருமகத்த செல்வ திருமாலா எங்கும் திருவருள் பெற்றின் ஒருவரம்பாவாய் பங்கக்கடல் அடைந்த மாதவனை கேசவனன் திங்கள் திருமகத்தை செய்கையாசி நிறைஞ்சி அங்கப்பருகொண்ட வார்த்தை அணிபுதுவை பைங்கபலத்தந்தரியல் பட்டறவிடான் கோதசன்னம் செங்கத்தமிழ் மாலை முப்பதும் தப்பாமே இங்கி பரிசலைப்பாதீரண்ட நால்வரை தோல் செங்கன் திருமகத்தை செல்வ திருமாலால் எங்கம் திருவருள் தெற்கின்போர் வரம்பாவான் பல்லாண்டு பல்லாண்டு பல்லாயிரத்தாண்டு பல கோடி நூறாயிரம் மல்லாண்டிங்கோர்மணிவண்ணாச்சேவடிசருத்திருக்காப்பன் படியோமோடன் இன்னோடும் திருவிந்தையாயிரம் பல்லாண்டன் படிவான் இன் மலபார் பிரிவின் வாழ்கின்ற மங்கையும் பல்லாண்டன் படிவோர் புக்கமுழங்கம் அப்பாச்சு ஜன்யமும் பல்லாண்டன் சர்வதேச தசா காலே சுத்யாத்தபராக்கிரமம் ராமானுஜாதி யாஜ்யா பிரதிபா சமுஜ்வலம் நமோ ராமானுஜாத்யாய வேதாந்தார்த்த ப்ரதாயனே ஆத்ரேய வித்வானாய பாகவதாய குணசாலனே ராமானுஜாத்யாய ஞான வைராக்ய பூஷணம் ஸ்ரீமத் வெங்கடநாதாரியம் வந்தே வேதாந்த தேசிகம் வாழிய ராமானுஜ பிள்ளான் மாதிருவான் வாழும் அணி நிகமாந்த குருவாழி வந்தாரம் நகர ராமானு துர்பாஷன் தேரம் பிரேரக்கம் செய்யும் பஞ்ச பிரசனமாத்த வந்தோன் வாழியன் மன்ன புகழ் பூதூரான் மனமோப்போன் வாழியன் கஞ்சத்திருமெங்கக்க வந்தோன் வாழியன் கலிநரே படிகொண்ட கடத்துவியான் வாழியன் செஞ்சோத்தனின் மறைவன் தந்திருப்போன் வாழியன் திருமலைமா திருமணியான் சிறக்க வந்தோன் வாழியன் தஞ்சப்பரகதியே தந்தருள்வோன் வாழியன் சந்தமில் தூப்பல் திருவேங்கடன் வாழியன் நானிலும் தான் வாழ நான்மர்கள் தான் வாழ மாணவரின் மாறன் மறைவாழ ஞானியர்கள் சென்னை சேர்த்துக்குள் வேதாந்த வீசிகளின் இன்னமர நூத்தாண்டிடம் வாழியனு தூப்பொருள் நிகமாந்தாசிரியன் வாழியவன் பதாரவிந்த மலர் வாழியவன் கோதிலாத்தான் மலரை கொண்டாடி கொண்டிருக்கும் சீதரா நல்லோ திரள் உபசாராபுரியிருத்தாகவே ஜகத்தாசனமாசாத்தியம் கர்கடே பூர்வபுண்ணியம் துளசீகர்ணோத்வம்
पांडे शंबरांगोधाम वंदे श्रीरंगनायके पूजानंतरम ओं नमो नारायण अर्घ्यं सत्यं पाद्यं सत्यं आचमनीं सत्यं शितो सत्यं महालक्ष्मी अर्घ्यं सत्यं पाद्यं सत्यं आचमनीं सत्यं शितो सत्यं अनंत विदर्श क्षणार्घ्यं महार्घ्यं सत्यं पाद्यं सत्यं आचमनीं सत्यं शितो सत्यं चंडाद्वादप केभ्यो महार्घ्यं सत्यं पाद्यं सत्यं आचमनीं सत्यं शुद्धोदम सत्यामी अस्मिन् गुरु परंपराय महा अर्घ्यं सर्पयामी पाद्यं सर्पयामी शुद्धोदम सर्पयामी गौरी वृंदवूर गोविंदन वाळमूर शोधि मणिमान तोंडुमु नीरियान अलभक्तर वाळमु नान्मरगलोदमूर विल्लिपत्तोर वेदत्तोनोर पादंगल तीर्कुं पदमनडिकाट्टं वेदं अनैत्तक्कुं मित्तागं।